ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅರುಣ್ ಕೆ ಬಬ್ಲೇಶ್ವರ್ ನಾನು ಮಕ್ಕಳ ಹೃದಯ ರೋಗ ತಜ್ಞನಾಗಿ ಎಸ್ ಡಿ ಎಂ ನಾರಾಯಣ ಹಾರ್ಟ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಇವತ್ತು ನಾನು ನಿಮಗೆಲ್ಲರಿಗೂ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂದರೆ ಒಂದು ತರಹದ ಹೃದಯದಲ್ಲಿ ರಂಧ್ರ ಅಂದರೆ ತೂತು ಹೇಗೆ ಟ್ರೀಟ್ ಮಾಡೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಹಾರ್ಟ್ ಈ ಮಾಡೆಲ್ ನೋಡಿದರೆ ಹಾರ್ಟ್ ಹಿಂಗಿರುತ್ತೆ ಒಳಗಡೆ ತೆಗೆದರೆ ನಾಲ್ಕು ಖಾನೆ ಇರುತ್ತೆ ಮೇಲೆ ಎರಡು ಖಾನೆ ಕೆಳಗಡೆ ಎರಡು ಖಾನೆ ಇರುತ್ತೆ ಮೇಲಿನ ಖಾನೆಗಳ ಮಧ್ಯೆ ಏನು ಹೋಲ್ ಇರುತ್ತೆ ಅದಕ್ಕೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ನಾವು ಹೇಳ್ತೇವೆ ಸೊ ಈ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಸಣ್ಣದಿರ್ಬೋದು ಮೀಡಿಯಮ್ ಸೈಜ್ ಇರ್ಬೋದು ಇಲ್ಲದ್ರೆ ದೊಡ್ಡ ಸೈಜ್ ಇರ್ಬೋದು ಮೀಡಿಯಮ್ ಮತ್ತು ದೊಡ್ಡ ಸೈಜ್ ರಂಧ್ರಗಳಿದ್ದರೆ ಮಕ್ಕಳಿಗೆ ಉಸಿರಾಟದ ತೊಂದರೆ ಆಮೇಲೆ ತೂಕ ಹಿಡಿಯೋದಿಲ್ಲ ಮತ್ತು ಮೇಲಿನ ಮೇಲೆ ಕೆಮ್ಮು ಕಫ ಆಗ್ಬೋದು ಇಂಥವೆಲ್ಲ ತೊಂದರೆಗಳು ಆಗ್ಬೋದು ಮತ್ತು ಅದನ್ನು ಹಾಗೆ ಬಿಟ್ಟರೆ ಮುಂದೆ ಹಾರ್ಟಿನಲ್ಲಿ ಬಾವು ಬಂದು ಹಾರ್ಟ್ ಫೇಲ್ ಆಗುವ ಚಾನ್ಸು ಇರುತ್ತೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಏನಂದರೆ ಎರಡು ಥರದ ಟ್ರೀಟ್ಮೆಂಟ್ ಲಭ್ಯವಿದೆ ಒಂದು ಓಪನ್ ಹಾರ್ಟ್ ಸರ್ಜರಿ ಬೈಪಾಸ್ ಸರ್ಜರಿ ಮಾಡಿದರೆ ಅದನ್ನು ರಂಧ್ರವನ್ನು ಮುಚ್ಚಬಹುದು ಇನ್ನೊಂದು ಸೇಫರ್ ಮತ್ತು ಬೆಟರ್ ಆಪ್ಷನ್ ಮಕ್ಕಳ ಸಣ್ಣ ಮಕ್ಕಳಲ್ಲಂದರೆ ಡಿವೈಸ್ ಕ್ಲೋಸರ್ ಅಂತ ನಾವು ಹೇಳ್ತೇವೆ ಇದರಲ್ಲಿ ನಾವು ಏನು ಮಾಡ್ತೇವೆಂದರೆ ಕಾಲಿನ ರಕ್ತನಾಳದಿಂದ ಒಂದು ಕೆಥೆಟರನ್ನು ಪಾಸ್ ಮಾಡ್ತೇವೆ ಇಲ್ಲಿ ನೀವು ನೋಡಬಹುದು ಇದಕ್ಕೆ ನಾವು ಕೆಥೆಟರ್ ಅಂತೀವಿ ಇದು ಒಂಥರದ ಸಣ್ಣ ಪೈಪ್ ಇದ್ದಂಗೆ ಇರುತ್ತೆ ಇದರ ಒಳಗಡೆ ಡಿವೈಸ್ ಇರುತ್ತೆ ಸೊ ಇದೇ ಈ ಪ್ಲಗ್ಗೆ ನಾವು ಡಿವೈಸ್ ಅಂತ ಹೇಳ್ತೇವೆ ಇದರಲ್ಲಿ ನೀವು ನೋಡಬಹುದು ಇದಕ್ಕೆ ಎರಡು ಡಿಸ್ಕ್ಸ್ ಇದೆ ಒಂದೇ ಲೆಫ್ಟ್ ಏಟ್ರಿಯಲ್ ಡಿಸ್ಕು ಒಂದು ರೈಟ್ ಏಟ್ರಿಯಲ್ ಡಿಸ್ಕು ಈ ಡಿಸ್ಕನ್ನು ನಾವೇನು ಮಾಡ್ತೇವೆ ರಕ್ತನಾಳದಿಂದ ಈ ಪೈಪನ್ನು ಹಾಕಿಬಿಟ್ಟು ಇದನ್ನು ಇಲ್ಲೇ ಹಾರ್ಟಿನಲ್ಲಿ ಕೂಡಿಸಿಬಿಟ್ಟರೆ ಇದು ಹಿಂಗೆ ಕೂಡುತ್ತೆ ಆ ರಂಧ್ರದ ಆ ಕಡೆ ಈ ಕಡೆ ಹಿಂಗೆ ಎರಡು ಡಿಸ್ಕ್ ಕೂತ್ಬಿಟ್ರೆ ಆ ರಂಧ್ರ ಏನಿರುತ್ತೆ ಕಂಪ್ಲೀಟ್ ಕ್ಲೋಸ್ ಆಗಿಬಿಡುತ್ತೆ ಅದು ಹೋಲ್ ಕ್ಲೋಸ್ ಆಗಿಬಿಡುತ್ತೆ ಆಮೇಲೆ ಏನು ಮಾಡ್ತೇವೆ ಈ ಪೈಪ್ ಎಲ್ಲ ನಾವು ಹೊರಗಡೆ ತೆಗೆದುಬಿಡ್ತೇವೆ ಸೊ ಹೀಗಾಗಿ ಇದು ಆಪರೇಷನ್ ಇಲ್ಲದೆ ಮಾಡೋ ಪ್ರೊಸೀಜರು ಇದರಿಂದ ಮಗು ಬೇಗ ರಿಕವರ್ ಆಗುತ್ತೆ ಎರಡು ಮೂರು ದಿವಸದಲ್ಲಿ ಮಗುವನ್ನು ಡಿಸ್ಚಾರ್ಜ್ ಮಾಡ್ಬೋದು ಆಮೇಲೆ ಇದು ಒಂದು ಪರ್ಮನೆಂಟ್ ಪ್ರೊಸೀಜರ್ ಅಂದರೆ ಆಪರೇಷನ್ ಮಾಡಿದಂಗೆ ಇದು ಬಟ್ ಅದಕ್ಕಿಂತ ರಿಸಲ್ಟ್ಸ್ ಆರ್ ಬೆಟರ್ ಆಮೇಲೆ ಮಕ್ಕಳಿಗೆ ಲಘು ರಿಕವರಿ ಆಗುತ್ತೆ ಚಾನ್ಸ್ ಕಟ್ ಇರೋಂಗಿಲ್ಲ ಸ್ಕಾರಿಂಗ್ ಇರೋದಿಲ್ಲ ಆಮೇಲೆ ಚಾನ್ಸಸ್ ಆಫ್ ಇನ್ಫೆಕ್ಷನ್ ಕಡಿಮೆ ಇರುತ್ತೆ ಸೊ ಹೀಗಾಗಿ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ಗೆ ಇದು ಬಹಳ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಅಂತೂ ನಾನು ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು